ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿರುವ ಶ್ರೀ ನಗರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ವಾಸವಿ ಜಯಂತಿಯನ್ನ ಶ್ರದ್ಧಾ ಭಕ್ತಿಗಳಿಂದ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ವತಿಯಿಂದ ಶ್ರೀ ವಾಸವಿ ಜಯಂತಿಯನ್ನು ಸೋಮವಾರ ದಿನಾಂಕ 9 ಮೇ 2022 ಬುಧವಾರ ದಿನಾಂಕ 11 ಮೇ 2022 ನಿರಂತರ 3 ದಿನಗಳ ಕಾಲ ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ಮಂಗಳವಾರ ದಿನಾಂಕ 10 ಮೇ 2022 ಸಾಯಂಕಾಲ 5 ಗಂಟೆಗೆ ಪುಷ್ಪೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇಂದು ಶ್ರದ್ಧಾ ಭಕ್ತಿಗಳಿಂದ ಶ್ರೀ ವಾಸವಿ ದೇವಿಗೆ ವಿಶೇಷ ಅಲಂಕಾರ ಮಾಡುವ ಮೂಲಕ ಅದ್ಧೂರಿಯಾಗಿ ಶ್ರೀ ವಾಸವಿ ಜಯಂತಿಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಸಮಾಜ ಕಲಬುರಗಿಯ ಅಧ್ಯಕ್ಷರಾದ ರಾಘವೇಂದ್ರ ಕೆ ಮೈಲಾಪುರ್, ಗೌರವ ಕಾರ್ಯದರ್ಶಿಗಳಾದ ಸಂಜು ಎಲ್ ಗುಪ್ತಾ ಸೇರಿದಂತೆ ಟ್ರಸ್ಟಿ, ಉಪಾಧ್ಯಕ್ಷರು, ಜಂಟಿ ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ಜಿಸಿ ಮೆಂಬರ್ಗಳು ಹಾಗೂ ದೇವಸ್ಥಾನ ಮತ್ತು ಸಾಂಸ್ಕೃತಿಕ ಸಮಿತಿಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ವಿ ಅಮ್ಮನ್ ಸೇರಿದಂತೆ ತಂಡದವರು ಹಾಗೂ ವಾಸವಿ ಮಹಿಳಾ ಮಂಡಳಿ, ವಾಸವಿ ಯುವತಿ ಮಂಡಳಿ ಹಾಗೂ ವಾಸವಿ ಯುವಜನ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು. ಜಯ ವಾಸವಿ ಮಾತೆ. ಕಲಬುರಗಿಯ ಆರ್ಯ ವೈಶ್ಯ ಸಮಾಜದ ವಾಸವಿ ಜಯಂತಿ ನಿಮಿತ್ತ ಇವತ್ತಿನ ದಿವಸ 4639ನೆಯ ವಾಸವಿ ಜಯಂತಿ ಉತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿದೆ. ನಿನ್ನೆಯಿಂದ 9 ತಾರೀಕಿನಿಂದ 11 ತಾರೀಕುವರೆಗೂ ಸಾಕಷ್ಟು ಕಲ್ಚರಲ್ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಇವತ್ತಿನ ವಿಶೇಷ ಅಭಿಷೇಕ ಪೂಜೆ ಮತ್ತು ವಾಸವಿ ಮಾತೆ ತೊಟ್ಟಲು ಕಾರ್ಯಕ್ರಮ ಕೂಡ ಇವಾಗ ಜರುಗಲಾಯಿತು. ಅದೇ ರೀತಿ ಇವತ್ತು ಸಾಯಂಕಾಲ ಶೋಭಾಯಾತ್ರೆ ವಾಸವಿ ಮಾತೆದು ಶ್ರೀ ನಗರೇಶ್ವರ್ ಸ್ಕೂಲ್ನಿಂದ ಉಮ್ನಾಬಾದ್ ಬೇಸ್, ಕಿರಾಣ ಬಜಾರ್ ಮತ್ತು ಬಾಂಡೆ ಬಜಾರ್, ಮೇನ್ ರೋಡ್, ಸೂಪರ್ ಮಾರ್ಕೆಟ ತಿರುಗಿ ಮತ್ತು ಚೌಕ ಮುಖಾಂತರ ಕಲಬುರಗಿ ನಗರದ ಬಟ್ಟೆ ಬಜಾರು ಮತ್ತು ಸರಾಫ್ ಬಜಾರ್ನಿಂದ ಈ ಮತ್ತೆ ನಗರೇಶ್ವರ ದೇವಸ್ಥಾನಕ್ಕೆ ಸೇರ್ತಾ ಇದ್ದೀವಿ. ಈ ಕಲ್ಯಾಣ ಕರ್ನಾಟಕ ಸಮಸ್ತ ಎಲ್ಲ ಬಾಂಧವರಿಗೆ ಮತ್ತು ಆರ್ಯ ವೈಶ್ಯ ಸಮಾಜ ಎಲ್ಲ ಬಾಂಧವರಿಗೆ ಈ ಒಂದು ಶೋಭಾಯಾತ್ರೆಗೆ ತಾವೆಲ್ಲರೂ ಭಾಗಿಯಾಗಬೇಕು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಸುಮಾರು 6,000 ಜನ ಬೆಳಗ್ಗೆಯಿಂದ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಶೋಭಾಯಾತ್ರೆ ಕೂಡ ಭಾಳ ವಿಜೃಂಭಣೆ, ಭಾಳಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ನೂ ಇದೆ ಶೋಭಾಯಾತ್ರೆಯಲ್ಲಿ, ತಾವೆಲ್ಲರೂ ಪಾತ್ರರಾಗಬೇಕು. ಅದೇ ರೀತಿ ಇವಾಗ ಮಹಾಪ್ರಸಾದ ನಡೀತಾ ಇದೆ, ಇವಾಗ 12:30ಕ್ಕೆ ಆರಂಭ ಆಗುತ್ತೆ. ತಾವೆಲ್ಲರೂ ಕಲಬುರಗಿ ಈ ಕಲ್ಯಾಣ ಕರ್ನಾಟಕ ಎಲ್ಲ ಜನತೆ ಬಂದು ದೇವಿಯ ದರ್ಶನ ಮಾಡಿ ಪುನೀತರಾಗಬೇಕು. ತಾವೆಲ್ಲರೂ ಪ್ರಸಾದವನ್ನು ಮಹಾಪ್ರಸಾದ ಸ್ವೀಕರಿಸಲಿಕ್ಕೆ ಮತ್ತೊಮ್ಮೆ ಭಾಳ ಆರ್ಯ ವೈಶ್ಯ ಸಮಾಜದ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಎಲ್ಲ ಕಾರ್ಯಕ್ರಮ ಯಶಸ್ವಿ, ಎಲ್ಲ ನಮ್ಮ ಆರ್ಯ ವೈಶ್ಯ ಸಮಾಜ ಸಂಘಟಕರು, ಮಹಿಳಾ ಮಂಡಲ ಮತ್ತು ಯುವತಿ ಮಂಡಲ, ಯುವಜನ ಸಂಘ ಸಾಕಷ್ಟು ಶ್ರಮಪಟ್ಟು ಮಾಡ್ತಾ ಇದ್ದಾರೆ. ಅವರಿಗೆ
ದೇವಿ ದರ್ಶನ ಮಾಡಿ ತಾವೆಲ್ಲರೂ ಪುನೀತರಾಗಬೇಕಂತ ಆರ್ಯವೈಶ್ಯ ಸಮಾಜ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಟುಡೇ ಆನ್ ದ ಆಸ್ಪಿಷಿಯಸ್ ಡೇ ಆಫ್ ವಾಸವಿ ಜಯಂತಿ ಇಟ್ಸ್ ಅ ವೆರಿ ಸೆಲೆಬ್ರೇಟಿವ್ ಆ್ಯಂಡ್ ಫೆಸ್ಟಿವ್ ಮೋಡ್ ಫಾರ್ ಆಲ್ ಆಫ್ ಅಸ್ ಆರ್ಯವೈಶ್ಯ ಕಮ್ಯುನಿಟಿ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಮಾತಾ ರಿಕ್ವೆಸ್ಟ್ ಹರ್ ಟು ಎನ್ಶೋರ್ ಆಲ್ ದ ಬ್ಲೆಸ್ಸಿಂಗ್ಸ್ ನಾಟ್ ಓನ್ಲಿ ಫಾರ್ ಟು ಅವರ್ ಕಮ್ಯುನಿಟಿ ಫಾರ್ ದ ಎಂಟೈರ್ ಕಲ್ಯಾಣ್ ಕರ್ನಾಟಕ ವಿತ್ ಪೀಸ್ ಪ್ರಾಸ್ಪ್ಯಾರಿಟಿ ಹೆಲ್ತ್ ಆ್ಯಂಡ್ ವಿಶಸ್ ವಿತ್ ದಿಸ್ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಅನ್ನ ದಾಸೋಹ ಈಸ್ ಗಿವನ್ ಟು ದ ಎಂಟೈರ್ ಕಲ್ಯಾಣ್ ಕರ್ನಾಟಕ ಇನ್ ಫೈವ್ ಡಿಫ್ರೆಂಟ್ ಲೊಕೇಶನ್ಸ್ ಆಫ್ ಗುಲ್ಬರ್ಗಾ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಚೌಕ್ ಇನ್ ಜಗತ್ ಸರ್ಕಲ್ ನಗರೇಶ್ವರ್ ಸ್ಕೂಲ್ ರೇವಣ್ ಸಿದ್ದೇಶ್ವರ್ ಕಾಲನಿ ಸೂಪರ್ ಮಾರ್ಕೆಟ್ ಐ ರಿಕ್ವೆಸ್ಟ್ ಯು ಆಲ್ ಎಸ್ ವಿ ಪಿ ಚೌಕ್ ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ದ ಮಹಾಪ್ರಸಾದ ಆ್ಯಂಡ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಆಲ್ಸೋ ಎಟ್ ದ ನಗರೇಶ್ವರ್ ಟೆಂಪಲ್. ಆರ್ಯವೈಶ್ಯ ಸಮಾಜ ಕಲಬುರಗಿ ವತಿಯಿಂದ ವಾಸವಿ ಜಯಂತಿಯ ಶುಭಾಶಯಗಳು. ಇವತ್ತು ನಮ್ಮ ಆರ್ಯವೈಶ್ಯ ಸಮಾಜ ಕಲಬುರಗಿ ನಮ್ಮ ರಾಘವೇಂದ್ರ ಮೈಲಾಪುರ್ ಅವರ ಅಧ್ಯಕ್ಷತೆ ಒಳಗೆ ನಾವೆಲ್ಲ 4639ನೇ ವಾಸವಿ ಜಯಂತಿಯನ್ನು ಆಯೋಜಿಸುತ್ತಿದ್ದೇವೆ. ಈ ವಾಸವಿ ಜಯಂತಿ 3 ದಿನ ನಾವು ಆಯೋಜಿಸುತ್ತಿದ್ದೇವೆ. ಮೊನ್ನೆ 9ನೇ ತಾರೀಕು ದೀಪೋತ್ಸವದಿಂದ ಆರಂಭಿಸಿ ನಿನ್ನೆ ಸಾಯಂಕಾಲ ಒಂದು ಪುಷ್ಪೋತ್ಸವವನ್ನು ಆಯೋಜಿಸಲಾಗಿತ್ತು. ಆ ಪುಷ್ಪೋತ್ಸವದಲ್ಲಿ 108 ಹೂಗಳಿಂದ ಮಾತೆ ಕನ್ನಿಕಾ ಪರಮೇಶ್ವರಿಯ ಪಾದಕ್ಕೆ 108 ಪುಷ್ಪಗಳನ್ನು ಅರ್ಪಿಸಿ ನಿಯರ್ಲಿ ಒಂದು 60 ದಂಪತಿಗಳು ಈ ಪೂಜೆಯನ್ನು ಸಾಮೂಹಿಕವಾಗಿ ನಡೆಸಿದರು. ಅದಕ್ಕೆ ನಿಯರ್ಲಿ ಒಂದು 1,000 ಆರ್ಯವೈಶ್ಯ ಜನಾಂಗದ ಜನತೆಯೆಲ್ಲ ಬಂದು ಎಲ್ಲ ಆ ಪೂಜೆಯಲ್ಲಿ ಪಾಲ್ಗೊಂಡು ಮಾತೆಯ ಆಶೀರ್ವಾದವನ್ನು ಪಡೆದರು. ಸೊ ಅದೇ ರೀತಿ ಇವತ್ತು ಬೆಳಗ್ಗೆ 7:30 ಕಳಶ ಒಂದು ಶೋಭಾಯಾತ್ರೆಯನ್ನು ನಿಯರ್ಲಿ ಒಂದು 51 ನಮ್ಮ ಹೆಣ್ಣುಮಕ್ಕಳು ಕಳಶವೊಂದು ಹೊತ್ತುಕೊಂಡು ಕಳಶ ಶೋಭಾಯಾತ್ರೆಯೊಂದು ಇಂದ ಪ್ರಾರಂಭ ಮಾಡಿ ವಾಸವಿ ಮಾತೆಗೆ ಒಂದು ತೊಟ್ಟಿಲ ಕಾರ್ಯಕ್ರಮ ಅದೇ ರೀತಿ ಭಜನೆಗಳು ಬೇರೆ ಕೀರ್ತನೆಗಳು ಎಲ್ಲ ನಡೀತಾ ಇದ್ದಾವೆ. ಅದೇ ರೀತಿ ಒಂದು ಸೊ ಸಾಕಷ್ಟು ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಲವಾರು ನಮ್ಮ ಸಮಾಜದ ವತಿಯಿಂದ ಮತ್ತು ನಮ್ಮ ಸಮಾಜದ ಪುರೋಹಿತರು ಎಲ್ಲರೂ ನಡೆಸ್ತಿದ್ದಾರೆ ಇಲ್ಲಿ. ಸೊ ಎಲ್ಲ ಗುಲ್ಬರ್ಗ ಜನತೆ ಈ ಕಲ್ಯಾಣ ಕರ್ನಾಟಕ ಜನತೆಗೆ ಎಲ್ಲ ಕನಕಾ ಪರಮೇಶ್ವರಿಯ ಆಶೀರ್ವಾದ ಪಡ್ಕೊಳ್ಬೇಕು. ಜೈ ವಾಸವಿ. ಇಂದಿನ ನಮ್ಮ ಕಲಬುರಗಿ ನಗರದಲ್ಲಿ 4639ನೇ ವರ್ಷ ಇದು ವಾಸವಿ ಜಯಂತಿ ಪ್ರಾರಂಭವಾಗಿದೆ. ಇದು ವರ್ಷ ನಾವು ಅನ್ನದಾಸೋಹ ಅನ್ನ ಸೇವಾ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಯುವಜನ ಸಂಘ ಮತ್ತು ಇಲ್ಲಿ ನಮ್ಮ ಆರ್ಯವೈಶ್ಯ ಸಮಾಜ ಕಡೆಯಿಂದ 5 ಸ್ಟಾಲ್ ಹಾಕಿದ್ದೀವಿ. ಬೇರೆ ಬೇರೆ ಕಡೆ ಒಂದು ಜಗತ್ ಸರ್ಕಲ್, ಇದು ಚೌಕ್ ಪೊಲೀಸ್ ಸ್ಟೇಷನ್, ಸೆಕೆಂಡ್ ಮತ್ತು ಗಂಪ ಬಿಗ್ ಬಜಾರ್ ಹತ್ರ ಹಾಗೂ ನಗರೇಶ ಸ್ಕೂಲ್ ಹತ್ರ ಮತ್ತು ಒಂದು ತಿಮ್ಮಪುರಿ ಹತ್ರ. ಎಲ್ಲರಿಗೂ ವಾಸವಿ ಹಬ್ಬ ವಾಸವಿ ಜಯಂತಿ ಹಬ್ಬದ ಶುಭಾಶಯವನ್ನು ಕೋರಿ ಸಮಾಜದ ಕುಲಕಸುವಾಗಿರುವ ನೀರ ಇಳಿಸಿ ಮಾರಾಟ ಮಾಡಲು ಅನುಮತಿ ನೀಡುವಂತೆ ಆಗ್ರಹಿಸಿ
ಈಗ ರಾಷ್ಟ್ರೀಯ ಮಹಾಮಂಡಳದ ಅಧ್ಯಕ್ಷರಾದ ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದಲ್ಲಿ ಪಾದಯಾತ್ರೆಯನ್ನು ನಡೆಸಲಾಯಿತು. ಆರ್ಯ ಈಡಿಗ ಸಮುದಾಯದ ಕುಲಕಸುಬು ನೀರ ಇಳಿಸಿ ಮಾರಾಟ ಮಾಡಲು ಅನುಮತಿ ಕೋರಿ ಹಾಗೂ ಆರ್ಯ ಈಡಿಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಈಡಿಗ ರಾಷ್ಟ್ರೀಯ ಮಹಾಮಂಡಳಿಯ ಅಧ್ಯಕ್ಷರಾದ ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಚಿಂಚೋಳಿಯಿಂದ ಕಲಬುರಗಿವರೆಗಿನ 151 ಕಿಲೋಮೀಟರ್ನ ಪಾದಯಾತ್ರೆಯ ಸಮಾರೋಪ ಸಮಾರಂಭವು ಇಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಆರ್ಟಿಒ ಕಚೇರಿ ಸಮೀಪದ ಈಡಿಗರ ಕಾಮರಾಜನಾಡಾರ್ ಶಾಲೆಯಿಂದ ಆರಂಭಗೊಂಡು ಸರ್ಕಾರಿ ಆಸ್ಪತ್ರೆಯ ಮೂಲಕ ಬಿಗ್ ಬಜಾರ್ ಮುಂಭಾಗದಿಂದ ಜಗದ್ವೃತ್ತದ ಮೂಲಕ ಕೆಬಿಎನ್ ಆಸ್ಪತ್ರೆಯ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೆಳಿಗ್ಗೆ 11:30ಕ್ಕೆ ಮನವಿ ಸಲ್ಲಿಸುವ ಮೂಲಕ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನಿತಿನ್ ಗುತ್ತೇದಾರ್, ಹರ್ಷಾನಂದ್ ಗುತ್ತೇದಾರ್, ರಾಜೇಶ್ ಗುತ್ತೇದಾರ್, ಜಗದೇವ್ ಗುತ್ತೇದಾರ್ ಕಾಳಗಿ ಸೇರಿದಂತೆ ಆರ್ಯ ಈಡಿಗ ಸಮಾಜದ ಇತರೆ ಅನೇಕ ಜನ ಮುಖಂಡರುಗಳು ಉಪಸ್ಥಿತರಿದ್ದರು. ಇಲ್ಲಿ ಸೇರಿದ್ದಾರೆ. ನಮಗೆ ಬೇಕಾಗಿರೋದು ಒಂದೇ, ಭಾರತ ದೇಶ ಹೇಗೆ ಮುಖ್ಯ ಇದೆಯೋ, ಸ್ವಂತ ತಾಯಿ ನಮಗೆ ಹೇಗೆ ಮುಖ್ಯ ಇದೆಯೋ, ಸ್ವಂತ ಮಕ್ಕಳು ನಮಗೆ ಯಾವ ತರ ಮುಖ್ಯ ಇದೆಯೋ ಅದೇ ತರ ಮುಖ್ಯ ನಮಗೆ ಸೇರಿದ್ದು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಗಡುವನ್ನ ಕೊಡ್ತಾ ಇದ್ದೇನೆ. ಬರತಕ್ಕಂದು ನಿಮ್ಮನ್ನೆಲ್ಲ ಸಾಕ್ಷಿಯಾಗಿ ನೀವು ಕೊಟ್ಟಿರತಕ್ಕಂಥ ಧೈರ್ಯ, ನೀವು ಕೊಟ್ಟಿರತಕ್ಕಂಥ ಬೆಂಬಲ, ಆ ಒಂದು ಆಧಾರದ ಮೇಲೆ ಹೇಳುತ್ತಾ ಇದ್ದೇನೆ. ಮಾರಿಕೆಯ ಗುತ್ತೇದಾರವರ ಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ, ಜೂನ್ 20ನೇ ತಾರೀಕಿನೊಳಗಡೆ ನಮ್ಮ ಸಮುದಾಯಕ್ಕೆ ಸೇಂದಿಳಿಸುವ ಅನುಮತಿಯನ್ನೇ ಸರ್ಕಾರ ನೀಡಲಿಲ್ಲ ಅಂದ್ರೆ ಬೇರೆ ರಾಜ್ಯದಿಂದ ಸೇಂದಿ ತಂದು ಮಾರಾಟ ಮಾಡುವುದಕ್ಕೆ ಅನುಮತಿ ನೀಡಲಿಲ್ಲ ಅಂದ್ರೆ. ಈಡಿಗ ಸಮುದಾಯದ ಕಲ್ಯಾಣ ಕರ್ನಾಟಕ ಭಾಗದ ವಿಶಿಷ್ಟ ಕಲಬುರಗಿ ಜಿಲ್ಲೆಯ ಸಮುದಾಯದ ನೇತೃತ್ವದಲ್ಲಿ ಸಮುದಾಯಕ್ಕಾಗಿರುವ ಅನ್ಯಾಯಗಳು, ನಮ್ಮ ಸಮುದಾಯದ ಕುಲಕಸಬು ಸೇಂದಿ ಪುನರಾರಂಭಿಸಬೇಕು, ಸೇಂದಿಯನ್ನು ಬಿಟ್ಟು ನೀರ ಕೊಟ್ಟರೂ ಕೂಡ ಅದಕ್ಕೂ ನಾವು ಒಪ್ಪೋದಿಲ್ಲ, ನಮಗೆ ಸೇಂದಿಯ ಕೊಡಲೇಬೇಕು ಅಂತಕ್ಕಂಥದ್ದು ಮೊದಲನೇ ಸರ್ಕಾರಲ್ಲಿ ಒತ್ತಾಯ. ಎರಡನೆಯದು, ಕುಲಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಅಭಿವೃದ್ಧಿ ನಿಗಮವನ್ನೇ ಘೋಷಣೆ ಮಾಡಿ 500 ಕೋಟಿ ರೂಪಾಯಿಯನ್ನೇ ಮೀಸಲಾತಿ ಇಡಬೇಕು ಅಂತದ್ದು ಕೂಡ ನಮ್ಮ ಈ ಒಂದು ಹೋರಾಟದ ಬೇಡಿಕೆ ಇದೆ. ಈ ಬೇಡಿಕೆಯನ್ನೇ ರಾಜ್ಯ ಸರ್ಕಾರ ಈಡೇರಿಸಲಿಲ್ಲ ಅಂದರೆ, ಈಗ ನನಗೆ ಈ ಸಮಯದಲ್ಲಿ ಒಬ್ಬರು ಫೋನ್ ಮಾಡಿದರು, ರಾಜ್ಯದ ಸರ್ಕಾರದ ಭಾಗವಾದ ಅಧ್ಯಕ್ಷರು ಕಾಲ್ ಮಾಡಿ ಮಾತಾಡಿದರು. ಆದರೆ ಸಮುದಾಯ ಇದನ್ನೇ ಇನ್ನು ಮುಂದೆ ಕಾಯುವ ಪರಿಸ್ಥಿತಿಯಲ್ಲಿ ಸಮುದಾಯ ಇಲ್ಲ, ನಮ್ಮ ಜನಾಂಗ ಸಾಕಷ್ಟು ಬಡತನದಲ್ಲಿದೆ. ಹಾಗಾಗಿ ಸೇಂದಿ ಪುನರಾರಂಭಿಸುವುದಕ್ಕೆ 2 ತಿಂಗಳೋ ಅಲ್ಲೇ 3 ತಿಂಗಳೋ ಒಂದು ವೇಳೆ ನಿಮಗೆ ಆ ಡಾಕ್ಯುಮೆಂಟೇಷನ್ ಸಂಬಂಧಪಟ್ಟೆಲ್ಲ ಸ್ವಲ್ಪ ಸರ್ವೆಗಳು ಆಗಬೇಕಾದಂತಂದರೆ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಬೇರೆ ರಾಜ್ಯದಿಂದ ಸೇಂದಿಯನ್ನು ತಂದು ಮಾರಾಟ ಮಾಡೋದಕ್ಕೆ ಕೂಡಲೇ ನೀವೇನು ಮಾಡಿ, ಆಲ್ರೆಡಿ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ರಾಜ್ಯಗಳು ಅದು ಸಪ್ಲೈ ಮಾಡ್ತಾ ಇದ್ದಾರೆ, ಇಂಪೋರ್ಟಿಂಗ್ ಎಕ್ಸ್ಪೋರ್ಟಿಂಗ್ ಮಾಡ್ತಾ ಇದ್ದಾರೆ ಅವರು. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಸೇಂದಿ ತಂದು ಪಾಯಿಂಟನ್ನು ಫಿಕ್ಸ್ ಮಾಡಿಕೊಂಡು ಮಾರಾಟ ಮಾಡೋದಕ್ಕೆ ಅವಕಾಶವನ್ನೇ ಕೂಡಲೇ ನೀಡಬೇಕು. ಜೊತೆ ಒಂದು 2 ತಿಂಗಳು ತಗೊಂಡು ನಿಮ್ಮ ಎಷ್ಟು ಜನ ಮೂರ್ತಿದಾರಗಳಿದ್ದಾರೆ, ಎಲ್ಲಿ ಎಲ್ಲಿ ಗಿಡಗಳಿದೆ ನೋಡಿಕೊಂಡು ಅಲ್ಲಿಯೂ ಕೂಡ ಪರ್ಮಿಷನ್ ನೀಡಬೇಕು ಅಂತಕ್ಕ ನಮ್ಮ ಒತ್ತಾಯ ಇದೆ. ಸರ್ಕಾರನ ಭಾಗವಾದ ನಮ್ಮ ಸಮುದಾಯದ ಒಂದಿಬ್ಬರು ಮಂತ್ರಿಗಳಿದ್ದಾರೆ, ಅವರು ನಿನ್ನೆ ಕೊಟ್ಟಿರತಕ್ಕಂಥ ಹೇಳಿಕೆ ಕೂಡ ನಾವು ಗಮನಿಸಿದ್ದೇವೆ. ನಾರಾಯಣ ಗುರುಗಳ ಹೆಸರಿನಲ್ಲಿ ಏನು ಮಾಡಿದಾರಂತೆ, 4 ಶಾಲೆ ಪ್ರಾರಂಭ ಮಾಡಿದಾರಂತೆ. ಆ ಶಾಲೆಯಲ್ಲಿ ಈಡಿಗವಿಲ್ಲವ ಪೂಜಾರಿ ಸಮುದಾಯಕ್ಕೆ ಯಾವುದೂ ಕೂಡ ಉಪಯೋಗ ಇಲ್ಲ, ಬರೀ ಗುರುಗಳ ಹೆಸರು ಅಷ್ಟ. ಹಾಗಾಗಿ ಸಮುದಾಯದ ಜನರನ್ನೇ ದಾರೆ ತಪ್ಪಿಸ್ತಕ್ಕಂಥ ಕೆಲಸ ಕೂಡ ಇವರಿಬ್ಬರೂ ಮಾಡಿ ಇವರಿಗೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. 7 ದಿನವಾಗಿ ನಮ್ಮ ಸಮುದಾಯದ ಬಂಧುಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಿಸಿಲಲ್ಲಿ ಅಡ್ಡಾಡಿದಾಗ ಆ ಸಮುದಾಯದ ನೋವುಗಳನ್ನೇ ಅರ್ಥ ಮಾಡಿಕೊಳ್ಳೋದಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ. ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡರಿಗೆಲ್ಲ ವಿಷಯ ತಿಳಿಸಿದ್ದೆ. ಹಾಗಾಗಿ ಮುಂದಿನ ನಡೆ ಬಗ್ಗೆ ನಾನು DC ಆಫೀಸಿನ ಮುಂದೆ ನಮ್ಮ ಹೋರಾಟದ ಬಗ್ಗೆ
ಹೇಳೋದಿದೆ. ಒಂದೂವರೆ ಗಂಟೆ ಒಂದು 1:30 ಹಂಗೆ ಹೇಳುತ್ತೇವೆ ಮುಂದೆ. ಇದು ಇಲ್ಲಿ ನಿಲ್ಲೋದಿಲ್ಲ, ಇದು ಪ್ರಾರಂಭವಾಗಿರತಕ್ಕಂಥ ಒಂದು ಹೋರಾಟ ಇದು. ಹಾಗಾಗಿ ನಮಗೆ ನಮ್ಮ ಸಮುದಾಯಕ್ಕೆ ಕೂಡಲೇ ನಮ್ಮ ಕುಲಕಸಬು ವಾಪಸ್ ನೀಡಲೇಬೇಕು. ಇದಿಲ್ಲಂದು ಯಾವ ಹಿಂದಕ್ಕೆ ಹೋಗುವ ಪ್ರಶ್ನವಿಲ್ಲ. ಒಂದು ಕಾನೂನಾತ್ಮಕವಾದ ಹೋರಾಟ, ಎರಡನೇದು ಇಷ್ಟು 1000 ಜನ ಕಳೆದ 7 ದಿನವಾಗಿ ಬಿಸಿಲಲ್ಲಿ ಅಡ್ಡಾಡ್ತಾ ಇದ್ದಾರೆ, ಸಮುದಾಯದ ಜನಾಂಗವನ್ನು ಕೆಲಸ ಕಳ್ಕೊಂಡು ಬಡತನದಲ್ಲಿದೆ. ಹಾಗಾಗಿ ಇದರಲ್ಲಿ ಯಾವುದೂ ಕಾಂಪ್ರಿಮೆನ್ಸ್ ಇಲ್ಲ ಅಂತಕ್ಕಂಥ ನಾನು ಹೇಳತಕ್ಕಂಥದ್ದು. ಈ ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತದ್ದು ಕೂಡ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ಗುರುಗಳೆಲ್ಲ ತಮಗೆ ವಿವರವಾಗಿ ಎಲ್ಲ ಹೇಳಿದ್ದಾರೆ. ತಾವೆಲ್ಲ ನೋಡ್ತಿರ್ಬೋದು, ಇವತ್ತು 1000 ಜನಸಂಖ್ಯೆಯಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆ ಅಂತಲ್ಲ, ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದ ರಾಯಚೂರು ಆಗಿರ್ಬೋದು, ಬೀದರ್ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಎಲ್ಲ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ 1000 ಜನಸಂಖ್ಯೆಯಲ್ಲಿ ಇಡೀ ಸಮುದಾಯದ ಎಲ್ಲ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ 1000 ಜನಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. ಇವತ್ತು 7 ದಿನ ಆಯಿತು, ಸರ್ಕಾರಕ್ಕೆ ಕೊಟ್ಟ ಸ್ವಲ್ಪ ಕನಿಕರ ಕೂಡ ಇಲ್ಲ. ಒಬ್ಬ ಜಿಲ್ಲಾ ಪ್ರತಿನಿಧಿ ಆಗಿರ್ಬೋದು, ಒಬ್ಬ ರಾಜ್ಯದ ಪ್ರತಿನಿಧಿ ಆಗಿರ್ಬೋದು, ಗುರುಗಳ ಪರಿಸ್ಥಿತಿ ಯಾವ ಥರ ಇದೆ, ಅವರು ಪಾದಯಾತ್ರೆ 150 ಕಿಲೋಮೀಟರ್ ನಡೆದು ಬಂದಿದ್ದಾರೆ, ಅವ್ರ ಪರಿಸ್ಥಿತಿ ಏನಿದೆ ಎಂತಿದೆ ಅಂತ ಸ್ವಲ್ಪ ಒಬ್ಬರು ಕೂಡ ಬಂದು ಕೇಳ್ತಾ ಇಲ್ಲ. ಇವರಿಗೆ ಈ ಸರ್ಕಾರಕ್ಕೆ ಏನಾಗಿದೆ, ಒಂಥರ ಅಹಂ ಬಂದಿದೆ ಇವರಿಗೆ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ನಮ್ಮ ಕುಲಕಸಬ ಆಗಿರ್ಬೋದು, ಇಡೀ ನಮ್ಮ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಇದಕ್ಕೆ ಸ್ಪಂದನೆ ಮಾಡಬೇಕು. ಈಗ ಸ್ಪಂದನೆ ಮಾಡಿಲ್ಲಪ್ಪ ಅಂತಂದರೆ, ನಮ್ಮ ಗುರುಗಳು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಡಿ ಸಿ ಆಫೀಸ್ವರೆಗೂ ಮನವಿ ಪತ್ರ ಸಲ್ಲಿಸಿ ಅಲ್ಲಿಂದ ನಂತರ ನಮ್ಮ ಉಗ್ರವಾದ ಹೋರಾಟ ನಮ್ಮ ಗುರುಗಳ ನೇತೃತ್ವದಲ್ಲಿ ಬಹಿರಂಗವಾಗಿ ಅವರು ಸ್ಪಷ್ಟವಾಗಿ ಅವತ್ತು ಹೇಳ್ತಾರೆ. ಅವರು ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರ ಒಂದು ನೇತೃತ್ವದಲ್ಲಿ ಏನು ಆರಂಭಗೊಂಡಿದೆ, ಒಂದು ಈಡಿಗ ಸಮಾಜಕ್ಕೆ ಆದಂಥ ಅನ್ಯಾಯ ಸೇಂದಿ ಇಳಿಸುವಂಥ ಮತ್ತು ಮಾರಾಟ ಮಾಡುವಂಥ ಒಂದು ಬ್ಯಾನ್ ಏನು ಮಾಡಿತ್ತು ಹಿಂದೆ ಸರ್ಕಾರ, ಅದನ್ನು ಪುನರ ಅನುಮತಿ ಕೊಟ್ಟು ಅವರಿಗೆ ಮಾರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಎರಡನೇದು, ನಾರಾಯಣ ಗುರುಗಳವರ ಹೆಸರು ಮೇಲೆ ಒಂದು ಈಡಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಬೇಕು ಅಂತಂದು ಎರಡು ಬೇಡಿಕೆ. ಇದು ಬಹಳ ಸೂಕ್ತವಾದಂಥ ಬೇಡಿಕೆ, ಯಾಕಂತಂದರೆ ನಮ್ಮ ಸಮಾಜದ ಕುಲ ಕಸುಬನ್ನು ಕಸಕೊಂಡು ಇವತ್ತು ಪರ್ಯಾಯ ವ್ಯವಸ್ಥೆ ಮಾಡದೇ ಬೀದಿಗೆ ಏನು ಬಿಟ್ಟಿದ್ದರು ಹಿಂದಿನ ಸರ್ಕಾರದವರು, ಅದು ಪದೇ ಪದೇ ನಮ್ಮ ಸಮಾಜದ ಮುಖಂಡರು ಮತ್ತು ರಾಜಕಾರಣಿ ವ್ಯಕ್ತಿಗಳು ಎಲ್ಲರೂ ಬೇರೆ ಬೇರೆ ಸರ್ಕಾರ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೂ ಏನೂ ಕೆಲಸ ಆಗಿರಲಿಲ್ಲ. ಈಗ ನಮ್ಮ ಪ್ರಣವಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ಇಡೀ ಸಮಾಜ ಜಾಗೃತರಾಗಿ ಇವತ್ತು ಬೀದಿಗೆ ಇಳಿದಿದ್ದೀವಿ. ಇವತ್ತು ಎಲ್ಲ ಪಕ್ಷದ ಮುಖಂಡರು ಏನು ಈ ಸಮಾಜದಲ್ಲಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಹೋರಾಟ ಮಾಡ್ತೀವಿ. ನಮಗೆ ಭರವಸೆ ಇದೆ, ಈ ಸರ್ಕಾರ ಇದಕ್ಕೆ ಸ್ಪಂದಿಸ್ತದೆ, ಇದಕ್ಕೆ ನಮಗೆ ಒಂದು ಜಯ ಆಗ್ತದೆ. ಆಗಲಿಲ್ಲ ಅಂತಂದರೆ ಇದ್ರ ಪರಿಣಾಮ ಇದ್ದಂಥವ್ರು ಅನುಭವಿಸ್ತಾರೆ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಇರೋಣ, ಹೋರಾಟ ಮಾಡೋಣ, ಜಯ ಆಗುತ್ತೆ ಅಂತಂದು ನಾನು ಒಂದು ಆಶಿಸ್ತೇನೆ. ಮೇ 6 ಕಲಬುರಗಿಯಲ್ಲಿ ಜರುಗಿದ ಶ್ರೀ ರಾಮಚಂದ್ರ ಸ್ವಾಮೀಜಿಯವರ ರಜತ ಕೀಟಧಾರಣೆ ಕಾರ್ಯಕ್ರಮದ ಆಯೋಜಕರಾದ ದೇವೇಂದ್ರ ದೇಸಾಯಿ ಕಲ್ಲೂರವರಿಗೆ ಇಂದು ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ವಿಶ್ವಕರ್ಮ ಹೋರಾಟ ಸಮಿತಿ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ಕಲಬುರಗಿ ಇವರ ವತಿಯಿಂದ ದಿನಾಂಕ 6 ಮೇ 2022 ಜರುಗಿದ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮೀಜಿಯವರ ರಜತ ಕಿರೀಟಧಾರಣೆ ಕಾರ್ಯಕ್ರಮವು ಬಹಳ ಅದ್ಧೂರಿಯಾಗಿ ನೆರವೇರಿಸುವ ಮೂಲಕ ಯಶಸ್ವಿಗೊಳಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ 1000 ಜನರು ಭಾಗವಹಿಸುವ ಮೂಲಕ ರಜತ ಕಿರೀಟಧಾರಣೆ ಕಾರ್ಯಕ್ರಮವನ್ನು ನೋಡಲು 2 ಕಣ್ಣುಗಳು ಕೂಡ ಸಾಲದು ಎನ್ನುವಂತೆ ಯಶಸ್ವಿಗೊಳಿಸಿರುವುದು ಕಲಬುರಗಿಗೆ ಹೆಮ್ಮೆಯ ಪ್ರತೀಕವಾಗಿದೆ. ಈ ರಜತ ಕಿರೀಟಧಾರಣೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಸತತವಾಗಿ ತಮ್ಮ ಶ್ರಮದ ಮೂಲಕ ಸಫಲತೆಯನ್ನು ನೀಡಿದಂತಹ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರಾಧೀನರಾದಂತಹ ಗೌರವ ಅಧ್ಯಕ್ಷರಾದ ಕುಪ್ಪಣ್ಣ ಪೋದಾರ್ ಖೇಳಗಿ ಇವರಿಗೆ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಸನ್ಮಾನಿಸಿ ಗೌರವಿಸಿದರು. ಅದೇ ರೀತಿ ವಿಶ್ವಕರ್ಮ ಸಮಿತಿಯ ಅಧ್ಯಕ್ಷರಾದ ಮನೋಹರ್ ಪೋದ್ದಾರ್ ಇವರು ಕೂಡ ಈ ರಜತ ಕಿರೀಟಧಾರಣೆ ಕಾರ್ಯಕ್ರಮಕ್ಕಾಗಿ ಹಗಲು ಇರುಳು ಎನ್ನದೆ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ವಿಶ್ವಕರ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಕೇಶವ್ ಹೆಚ್ ಸೀತನೂರ್ ಇವರು ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮುಖ್ಯ ಪಾತ್ರ ವಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಅದೇ ರೀತಿ ವಿಶ್ವಕರ್ಮ ಸಮಿತಿಯ ಉಪಾಧ್ಯಕ್ಷರಾದಂತಹ ದಶರಥ್ ಪೋದ್ದಾರ್ ಖೇಳಗಿ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದರೊಂದಿಗೆ ವಿಶ್ವಕರ್ಮ ಸಮಿತಿಯ ಸತೀಶ್ ಪತ್ತಾರ್ ಇವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ವಿಶ್ವಕರ್ಮ ಸಮಿತಿ ಹಾಗೂ ವಿಶ್ವಕರ್ಮ ಹೋರಾಟಗಾರರು ಮತ್ತು ರಜತ ಕಿರೀಟಧಾರಣೆ ಕಾರ್ಯಕ್ರಮದ ಆಯೋಜಕರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಇವರು ಕೂಡ ಯಾವುದೇ ಕೆಲಸದಲ್ಲಿ ತಾವು ಮುಂದೆ ಸಾಗುವುದಲ್ಲದೆ ಮತ್ತೊಬ್ಬರನ್ನು ತಮ್ಮ ಜೊತೆಗೆ ನಡೆಸಿ ಯಾವುದೇ ಕಾರ್ಯಕ್ರಮವಾಗಲಿ ಅದನ್ನು ಯಶಸ್ವಿಗೊಳಿಸಲು ಸತತ ಪ್ರಯತ್ನದಿಂದ ಯಶಸ್ವಿಗೊಳಿಸುತ್ತಾರೆ. ಈ ಮೂಲಕ ಅವರು ಯುವರತ್ನ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು.
ಇದೆಲ್ಲದರೊಂದಿಗೆ ಅಶೋಕ್ ಸೋನಾರ್, ಮಲ್ಲಿನಾಥ್ ಕನ್ನಿ, ಮಲ್ಲಿನಾಥ್ ಕೊಡಳಿ ಇವರು ಕೂಡ ಕಾರ್ಯಕ್ರಮದ ಯಶಸ್ಸಿಗಾಗಿ ಶ್ರಮಿಸಿರುವ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಇವರಿಗೂ ಕೂಡ ಸನ್ಮಾನಿಸಲಾಯಿತು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಹಿತಿಗಳಾದ ಗುಂಡೇರಾವ್ ಮುಡಬಿ ಇವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ವಿಶ್ವಶ್ರೀ ಪ್ರಶಸ್ತಿಗೆ ಭಾಜನರಾದ ಕನ್ನಡಪ್ರಭ ಕನ್ನಡ ದಿನಪತ್ರಿಕೆಯ ಸಂಪಾದಕರಾದ ಶೇಷಮೂರ್ತಿ ಅವಧಾನಿ, ಉದಯವಾಣಿ ಪತ್ರಿಕೆಯ ವರದಿಗಾರರಾದ ಸೂರ್ಯಕಾಂತ್ ಜಮಾದಾರ್ ಹಾಗೂ ನ್ಯೂಸ್ ಫಸ್ಟ್ನ ವರದಿಗಾರರಾದ ಬಜರಂಗಿ ಇವರಿಗೂ ಕೂಡ ವಿಶ್ವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸ್ನೇಹ ಮುಗುಳಿಕರ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಇತರೆ ಅನೇಕ ಜನ ಮುಖಂಡರುಗಳು ಉಪಸ್ಥಿತರಿದ್ದರು. ಯಾವ ರೀತಿ 12ನೇ ಶತಮಾನದ ಬಸವಾದೀಶ ಹೇಳಿದ್ರು, ನಾವು ಮಾಡಿರ್ತಕ್ಕಂಥ ಕಾಯಕಗಳಿಗೆ ಒಂದಿಷ್ಟು ಈ ಸಮಾಜಕ್ಕೆ ದಾಸೋಹ ಮಾಡಬೇಕೆನ್ನುವ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರಲ್ಲ, ಅಂತ ಶರಣರ ಮಾರ್ಗದೊಳಗೆ ತಾವು ಮಾಡತಕ್ಕಂಥ ದಿನನಿತ್ಯದ ಕಾಯಕದೊಳಗೆ ದಿನನಿತ್ಯದ ದುಡಿಮೆಯಲ್ಲಿ ಒಂದಿಷ್ಟು ಹಣವನ್ನ ಖರ್ಚು ಮಾಡಿ ತಮ್ಮ ಸ್ವಂತ ಖರ್ಚಿನೊಳಗೆ ಲಕ್ಷಾಂತರ ಗಟ್ಟಲೆ ರೂಪಾಯಿಯನ್ನ ಖರ್ಚು ಮಾಡಿ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ದೇವೇಂದ್ರ ದೇಸಾಯಿ ಕಲೂರು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲೇಬೇಕಾಗ್ತದೆ, ಮತ್ತೆಲ್ಲ ಒಪ್ಪಿಕೊಳ್ಳಲೇಬೇಕಾಗ್ತದೆ ಬದುಗಳೇ. ಯಾಕಂತಂದ್ರೆ ಬಹುಶಃ ಅಷ್ಟೊಂದು ಸ್ವಾಮಿಗಳನ್ನ ಒಂದೇ ವೇದಿಕೆಯಲ್ಲಿ ತರ್ತಕ್ಕಂಥ ಕೆಲಸವನ್ನ ಬಹುಶಃ ಎಂತ ಜಗದ್ಗುರುಗಳ ಕಡೆಯಿಂದಲೂ ಕೂಡ ಆಗದೆ ಇರತಕ್ಕಂಥ ಕೆಲಸ, ಅಂತವ್ರು ಆಗದೆ ಇರುವಂತ ಕೆಲಸವನ್ನ ಇವತ್ತು ದೇವೇಂದ್ರ ದೇಸಾಯಿ ಕಲೂರು ಮಾಡಿದಾರಲ್ಲ, ಈ ಮಾತನ್ನ ಬಹಳ ಅಭಿಮಾನದಿಂದ ಅವರಿಗೆ ನಾವು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಯಾಕಂತಂದ್ರೆ ಬಹುಶಃ ವಿಶ್ವಕರ್ಮ ಸಮಾಜದ ಗುರುಗಳನ್ನ, ಬಹುಶಃ ಅಂತ ಒಬ್ಬ ದೊಡ್ಡ ಸ್ವಾಮೀಜಿಗಳನ್ನ ಒಂದು ಕಿರೀಟ ಧಾರಣೆ ಅವರು ನೋಡ್ತಕ್ಕಂತ ಬಹುಶಃ ನಾವು ಅವ್ರ ಕಣ್ಣಿಂದ ನೋಡಿದ್ರೆ ನಮಗೆ ಒಂದು ದೊಡ್ಡ ಖುಷಿ ಕೊಡುತ್ತೆ. ಯಾಕಂತಂದ್ರೆ ಇಂತ ಸಂದರ್ಭವನ್ನ ಇಂತ ಸನ್ನಿವೇಶನ ನೋಡ್ಲಿಕ್ಕೆ ದೇವೇಂದ್ರ ದೇಸಾಯಿಗಳು ಕಲಬುರಗಿ ಜಿಲ್ಲೆ ಜನತೆಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಬಹುಶಃ ಇಂತ ಅವಕಾಶಗಳು ಬಹಳ ಜನರಿಗೆ ಸಿಗಲ್ಲ ಬಂಧುಗಳೇ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ನೋಡ್ತಕ್ಕಂಥ ಒಂದು ಸಂಭ್ರಮದ ಕ್ಷಣನೇ ಬೇರೆ ಇತ್ತು. ಅಂತ ಒಂದು ಕಲ್ಯಾಣ ಮಂಟಪದೊಳಗೆ ಸಾವಿರಾರು ಜನರ ಸಮ್ಮುಖದೊಳಗೆ ನೂರಾರು ಜನ ಸ್ವಾಮಿಗಳಿಗೆ ಇವತ್ತು ದೊಡ್ಡ ಮಟ್ಟದ ಗೌರವವನ್ನು ಕೊಡ್ತಕ್ಕಂಥೊಳಗೆ, ಮತ್ತು ವಿಶೇಷವಾಗಿ ಸಮಾಜ ಮುಖ್ಯವಾಗಿ ದುಡಿತಕ್ಕಂತಹ ಪತ್ರಕರ್ತರಿರ್ಬೋದು, ಸಮಾಜ ಸೇವಕರಿರ್ಬೋದು, ಇವತ್ತು ಬೇರೆ ಬೇರೆ ಕ್ಷೇತ್ರದ ಜನರನ್ನ ವಿಶ್ವಶ್ರೀ ಎನ್ನುವ ಪ್ರಶಸ್ತಿಯನ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ, ಯಾಕಂತಂದ್ರೆ ಇವತ್ತು ಅನೇಕ ರೀತಿಯ ಪ್ರಶಸ್ತಿಗಳು ಹೆಂಗಾಗಿದಾವೆ ಅಂತಂದ್ರೆ ಒಂದು ನೆಪ್ಪಿನ ಕಾರ್ಯಕ್ಕೆ ಕೊಟ್ಟರೆ ಅದೇ ಒಂದು ದೊಡ್ಡ ಪ್ರಶಸ್ತಿ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಆದ್ರೆ ಇವರು ಕೊಡ್ತಕ್ಕಂಥ ಪ್ರಶಸ್ತಿ ಆ ಚಿನ್ನದ ನಾಣ್ಯದ ಇದೆ ಅಲ್ಲ, ಆ ಪದಕ ಇದೆಯಲ್ಲ ಅಂತ ಒಂದು ದೊಡ್ಡ ಗೌರವವನ್ನು ಕೊಡ್ತಕ್ಕಂಥ ಈ ಕಲಬುರಗಿಗಳಿಗೆ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ದೇವೇಂದ್ರನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಳೆದ 20 ವರ್ಷಗಳಿಂದಲೂ ಕೂಡ ಬಹಳ ಸಮೀಪದಿಂದ ನೋಡಿರುವ ಕಾರಣಕ್ಕಾಗಿ ತಮ್ಮ ಕಾಯಕ ಜೊತೆಗೆ ಅನೇಕ ರೀತಿಯ ಹೋರಾಟಗಳನ್ನ ಇವತ್ತು ಯಾವ ರೀತಿ ಕಲ್ಯಾಣ ಕರ್ನಾಟಕದ ಬಹುದೊಡ್ಡ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ವೈಶ್ನಾಥ್ ಪಾಟೀಲ್ ಜೊತೆಗೂಡಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ಕಾಣ್ತೀವಿ. ಬಹುಶಃ ಬಂಧುಗಳು ಎಂತಹ ಹೋರಾಟಗಳು ಅಂತಂದ್ರೆ ಮಳಿಗಳ ಮೇಲೆ ನಿಂತು ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ದೇವೇಂದ್ರ ದೇಸಾಯಿಗಳವರು ಆಗಿದ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ಅನೇಕ ಹೋರಾಟಗಾರ ಪ್ರತಿಫಲವಾಗಿದೆ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಕಲಂ ಜಾರಿ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಜಾರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಂತ ಹೋರಾಟಗಾರರಲ್ಲಿ ಇವತ್ತು ದೇವೇಂದ್ರ ದೇಸಾಯಿಗಳವರು ಕೂಡ ವೈಶ್ನಾಥ್ ಪಾಟೀಲ್ ಅವರ ಜೊತೆಗೂಡಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ದೇವೇಂದ್ರ ದೇಸಾಯಿ ಕಲೂರು ಅನ್ನೋರು ಬಹಳ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಇಂತಹ ಮನಸ್ಸುಗಳು ಈ ಸಮಾಜಗಳಿಗೆ ಇನ್ನೂ ಹೆಚ್ಚು ಹೆಚ್ಚು ಆಗ್ಬೇಕು. ಆ ಎಲ್ಲ ಮನಸ್ಸುಗಳಿಗೆ ದೇವೇಂದ್ರ ದೇಸಾಯಿ ಕಲೂರು ಸರ್ ಅವರು ಒಂದು ಮಾದರಿ ಆಗ್ತಕ್ಕಂಥ ವ್ಯಕ್ತಿತ್ವ ಅವರು ರೂಪಿಸಿಕೊಂಡಿದ್ದಾರೆ. ಬಹುಶಃ ಪ್ರಚಾರದಿಂದ ದೂರವಿದ್ದು ಈ ಸಮಾಜಕ್ಕಾಗಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತಂದ್ರೆ ಒಂದಿಷ್ಟಾದ್ರೂ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡಬೇಕೆನ್ನುವ ನಿಟ್ಟಿನಲ್ಲಿ ದೇವೇಂದ್ರ ದೇಸಾಯಿ ಕಲೂರು ಒಂದು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ, ಮತ್ತು ಸಮಾಜದ ಜೊತೆ ವಿಶ್ವಕರ್ಮ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮಾಜದ ಜೊತೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನ ಹೊಂದಿಕೊಂಡಿರ್ತಕ್ಕಂಥ ದೇವೇಂದ್ರ ದೇಸಾಯಿ ಕಲೂರು ಸರ್ ಅವರು ನಿರಂತರವಾಗಿ ಸಾಮಾಜಿಕ ಚಿಂತನೆಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯವರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಇಂತಹ ಕೆಲಸಗಳನ್ನ ನಿರಂತರವಾಗಿ ನಡೀಲಿ, ಪ್ರತಿಭೆಗೆ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ನಿರಂತರವಾಗಿ ನಡೀಲಿ. ಯಾಕಂತಂದ್ರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ದುಡಿತಿರ್ತಾನೋ, ಯಾವ ವ್ಯಕ್ತಿ ತಮ್ಮ ಇಡೀ ಬದುಕನ್ನ ಈ ಸಮಾಜಕ್ಕಾಗಿ ಮೀಸಲಿಟ್ಟಿರ್ತಾನೋ ಅಂತ ಅದನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು, ಪ್ರೋತ್ಸಾಹಿಸಬೇಕಾಗಿರ್ತಕ್ಕಂಥದ್ದು ಈ ಸಮಾಜದ ಆದ್ಯ ಕರ್ತವ್ಯ ಅಂತೇಳಿ ನಾವು ಭಾವಿಸಿಕೊಂಡಿವಿ. ಅಂತ ಕರ್ತವ್ಯವನ್ನು ಬಹಳ ಪ್ರಾಮಾಣಿಕವಾದ ನಿಟ್ಟಿನೊಳಗೆ ದೇವೇಂದ್ರ ದೇಸಾಯಿ ಕಲೂರು ಅನ್ನೋರು ಅವರೆಲ್ಲ ಆ ಸಮಾಜದ ನೇತೃತ್ವದೊಳಗೆ ಜನರ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶ್ವಕರ್ಮ ಸಮಾಜದ ಎಳೆಯಾಗಿ ಹಗಲುಗಳು ತುಡಿತಿರುವಂತ ನಮ್ಮ ಮನೋಹರ್ ಪೊದ್ದಾಲವರ ಅಣ್ಣರು ಇವತ್ತು ಯಾಕಂದ್ರೆ ರಜತ ಕಿರಣ ಧಾರಣೆಗೆ ಯಾರಾದರೂ ಇದ್ರ ಮನೋಹರ್ ಪೊದ್ದಾರ್ ಅವರು ಮತ್ತೆ ಮಲ್ಲಿನಾಥ್ ಕೊಳ್ಳಿ ಅವರು, ಯಾಕಂದ್ರೆ ಇಬ್ಬರೇ ಇವತ್ತು ನಮ್ಮ ಸಮಾಜಕ್ಕೆ ಏನಾದರೂ ತೋರಿಸಿ ಪಟ್ಟುಕೊಂತ ಅವ್ರು ಇಬ್ಬರಿಗೆ ಮನಸ್ಸ ಸಲ್ಲಬೇಕಾಗ್ತದೆ. ಇವತ್ತು ವಿಶ್ವಶ್ರೀ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಾಗ ಕಾರ್ಯಕ್ರಮ ಇಡೀ ಸಮಾಜಕ್ಕೆ ನಾ ಮಾಡಿದಂಥ ಕಾರ್ಯಕ್ರಮ ಇಡೀ ಸಮಾಜವನ್ನು ಮಾಡಿದಂಥ ಕಾರ್ಯಕ್ರಮ ಇವಾಗ ಹೇಳಕ್ಕೆ ಬಯಸ್ತಿದ್ರಿ. ಯಾಕಂದ್ರೆ ಇವತ್ತು ನಮ್ಮ ಹಿರಿಯರಾದಂಥ
ನಮ್ಮ ಕುಪ್ಪಣ ಮಾಮರವರಲ್ಲಿ ನಮ್ಮ ಹಿರಿಯರಾದಂಥ ಕೇಶವ ಶ್ರೀಧರ ಮಲಕರಲ್ಲಿ ನಮ್ಮ ಇನ್ನಿತರ ಸಾಹಿತ್ಯಗಳು ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ಎಲ್ಲ ದಶರಥ ಮಾಮರಲ್ಲಿ ಎಲ್ಲರೂ ಇವತ್ತು ಸಮಾಜದವರು ಎಲ್ಲರೂ ಕೂಡಿಕೊಂಡಲ್ಲ ಇವತ್ತು ಕಲಬುರಗಿಯಲ್ಲಿ ವಿಶ್ವ ಶ್ರೀ ಪ್ರಶಸ್ತಿ ಮತ್ತು ರಜತ ಕಿರೀಟದಾರಣಿಗೆ ಯಾರಾದರೂ ಕಾರಣ ಉಪತರಾದರೆ ನಮ್ಮ ಸಮಾಜದ ಹೇಳಿದ್ರೆ ಹೆಮ್ಮೆ ಪಡ್ತೀನಿ. ನಾನು ನಂದ ಅಲ್ಲ ಹೇಳ್ತೀನಿ, ಯಾಕಂದ್ರೆ ಇವತ್ತು ನಮ್ಮ ಆಡಿಗೆ ನಿಮಿತ್ತ ಮಾತ್ರವಾಗಿ ಇವತ್ತಾದ್ರೆ ಇಬ್ಬರೇ ಮೇಲೆ ಕಾರಣಗಳು ಇವತ್ತು ಎಲ್ಲರೂ ಇಂಥ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಯಾರಾದರೂ ಇವತ್ತು ಇದ್ರೆ ನಮ್ಮ ಸಮಾಜಕ್ಕೆ ಹೇಳಬಹುದು ಬಯಸ್ತಿದ್ದೀನಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವು ನೀವು ಕೂಡಿಕೊಂಡು ಅದ್ದೂರಿಯಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಅದು ಸಕ್ಸಸ್ ಮಾಡುವಂತ ಹೇಳಿ ನನ್ನ ಮಾತಿಗೆ ಇರಾಮ ಮುಗಿಸ್ತೀನಿ. ಜೈ ಹಿಂದ್. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ವಿಜ್ಞಾನ ತರಗತಿಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ ಎಂದು ಗುರುಪ್ರಸಾದ್ ಅಂಬಲ್ಗಿಯವರು ತಿಳಿಸಿದ್ದಾರೆ. ಕಲಬುರಗಿಯ ಜೇವರಿಗಿ ರಸ್ತೆಯ ಕೋಟ್ನೂರು ಡಿಯಲ್ಲಿರುವ ಶ್ರೀ ಸಿದ್ದನೋಡ ಮಠದಲ್ಲಿನ ಶ್ರೀ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕಾಗಿ ಪಿಯುಸಿ ವಿಜ್ಞಾನ ತರಗತಿಗಳಿಗೆ ಪ್ರವೇಶಗಳು ಆರಂಭವಾಗಿವೆ ಎಂದು ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಗೌರವ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಎಂ ಅಂಬಲಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಶ್ರೀ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ, ಉತ್ತಮ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ, ನುರಿತ ಮತ್ತು ಅನುಭವಿ ಯುವ ಶಿಕ್ಷಕರ ಸಂಗಮ, ಸಿಇಟಿ, ನೀಟ್, ಜೆಡಬ್ಲ್ಯೂ ಸೇರಿದಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತರಬೇತಿ ನೀಡಲಾಗುತ್ತಿದೆ. ಈ ಕಾಲೇಜನ್ನು ಮೊದಲು ಎಂಬಿ ಅಂಬಲಗಿಯವರು ನಡೆಸಿಕೊಂಡು ಬರುತ್ತಿದ್ದರು. ಈಗ ಹೊಸ ಆಡಳಿತ ವ್ಯವಸ್ಥೆಯೊಂದಿಗೆ ಮತ್ತೆ ಗುಣಮಟ್ಟದ ಶಿಕ್ಷಣ ಆರಂಭಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಬಂದು ಗುಣಮಟ್ಟದ ಶಿಕ್ಷಣಕ್ಕಾಗಿ ಕಾಲೇಜನ್ನು ಸೇರಿ ಡಿಸ್ಟಿಂಕ್ಷನ್, ಹೆಚ್ಚು ಅಂಕಗಳನ್ನು ಗಳಿಸಲು ಈಗಿನಿಂದಲೇ ಸಿದ್ಧರಾಗಿರಿ ಮತ್ತು ವಿಶ್ವಾಸಾರ್ಹ ಶಿಕ್ಷಣವೇ ನಮ್ಮ ಗುರಿಯಾಗಿದ್ದು ಪ್ರವೇಶಕ್ಕಾಗಿ ಮೊಬೈಲ್ ಸಂಖ್ಯೆ 9801699907 ಮತ್ತು 8095630720 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ಗುರುಪ್ರಸಾದ್ ಎಂ ಅಂಬಲ್ಗಿ ಅವರು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ವಾದರಾಜ ವ್ಯಾಸಮುದ್ರ, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ದೇವೇಂದ್ರಪ್ಪ ಅವಂಟಿ ಉಪಸ್ಥಿತರಿದ್ದರು. ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸುಮಾರು ಒಂದು 8 ವರ್ಷದಿಂದ ಪ್ರೆಸ್ ಮೀಟ್ ಮಾಡಿದ್ದೀವಿ ಸರ್. ಎಮ್ಎಸ್ಸಿ ಎಲೆಕ್ಷನಲ್ಲಿ ನಮ್ಮ ತಂದೆಯವರು ಏನು ಜಾಬ್ ಬಿಟ್ಟು ನಿಂತಿದ್ದರು, ಅವಾಗ ಉಳಿಸ್ರಿ ನಮ್ಮನ್ನು ನಮ್ಮ ಫ್ಯಾಮಿಲಿ ಬಂದು ಉಳಿಸ್ಕೊಡ್ರಿ ಅಂತೇಳಿ ಇವತ್ತು ಅವಾಗ ಮಾಡಿದ್ಮೇಲೆ ಮತ್ತೆ 8 ವರ್ಷದ ನಂತರ ಮತ್ತೆ ನಮ್ಮ ಒಂದು ಹೆಣ್ಣೆಲ್ಲೂ ಇಲ್ಲ ಅಂತ ಆಗ್ಯದ ಮತ್ತೆ ಉಳಿಸ್ರಿ ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀವಿ. ನಮ್ಮ ತಂದೆಯವರು ಬೆಳೆಯಲು ಮೂಲ ಕಾರಣ ಅಂದರೆ ನೀವೇ ಸರ್. ಜಿಲ್ಲಾ ಪತ್ರಿಕಾ ಅವರ ಹೆಸರು ಬರಬೇಕು, ಒಂದು ಸಣ್ಣ ಚಿಕ್ಕ ಹಳ್ಳಿಯಿಂದ ಒಂದು ಸಣ್ಣ ಒಂದು ಮನೆತನದಿಂದ ಬಂದಂಥವ್ರು ಇವತ್ತು ಇಷ್ಟೊಂದು ಕೆಲಸ ಮಾಡಿ ಒಂದು 4 ದಿನದ ಪಾಯದಲ್ಲಿ ಆಗಿರೋಂತಂದ್ರೆ ಎಲ್ಲ ಮೂಲ ಕಾರಣ ಎಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮದವರು ಅಂತೇಳಿ ಹೇಳಕ್ಕೆ ವಿಕಾಸ ಅಕಾಡೆಮಿ ಒಂದು ಸಹಯೋಗದಲ್ಲಿ ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಸಿಇಟಿ ಮತ್ತು ನೀಟು ಮತ್ತು ಯಾರು ಪಿ ಯು ಸಿಯಲ್ಲಿ ಫೀಲ್ ಆಗಿರ್ತಾರೆ ಅಂಥವ್ರಿಗೆ ಒಂದು ಕೋಚಿಂಗ್ ಚಾಲು ಅನೇಕ ಒಂದು 2010 ಪ್ರಾರಂಭಿಸ್ತೀವಿ. 2015 ಏನು ನಮ್ಮ ಎಲೆಕ್ಷನಲ್ಲಿ ನಮ್ಮ ತಂದೆಯವರು ಪರಾಜಯಗೊಂಡಾಗ ಅವರು ಎಲ್ಲೇಗೊಂದದೆ ಮತ್ತೆ ಅದು ಕಾಲೇಜನ್ನು ಪ್ರಾರಂಭಿಸಿದ್ರು, ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಸತತ 5 ವರ್ಷದ 2015 2020 ಚೆನ್ನಾಗಿ ನಡೆದಿತ್ತು. ಕೋವಿಡ್ ಕಾರಣದಿಂದ ಮತ್ತು ಕಾಲಕ್ಕೆ ನಮ್ಮ ತಂದೆಯವರ ಒಂದು ಇದು ಆದಮೇಲೆ ಕಳೆದ 1-1.5 ವರ್ಷದಿಂದ ಕುಂಠಿತವಾಗಿ ಮತ್ತೆ ಏನೂ ಒಂದು ನಡೆದ ಬೇರೆ ಕಾರ್ಯಕ್ರಮ ಸಣ್ಣ ನಡೆದದ್ದು ಏನು ಮಾಡಬೇಕಪ್ಪ ಮುಂದೆ ಒಂದು ನಮ್ಮ ಶಕ್ತಿ ಇರಲಾರ್ದಂಗೆ ಆಗಿದೆ. ಅದಕ್ಕೆ ಸರ್ ನಮ್ಗೆ ಯಾವಾಗೂ ಆತ್ಮೀಯರಾಗಿ ಇರುತ್ತೆ ನಮ್ಮ ಮತ್ತು ಮಾರ್ಗದರ್ಶಕರು ನಮ್ಮ ತಂಡಿಗೆ ಏನೇ ಒಂದು ಆಗಬಹುದು ಹೇಳ್ಬೇಕಂದ್ರೆ ಸರ್ ಅವ್ರ ಜೊತೆ ಒಂದು ಡಿಸ್ಕಸ್ ಮಾಡಿ ಇದು ಮಾಡ್ತಿದ್ದೀವಿ ನಾವು. ದೇವೇಂದ್ರಪ್ಪ ಅವರುಗಳು ಮತ್ತು ಅನೇಕ ಹಿರಿಯರು ಬಸವರಾಜ್ ಪಾಟೀಲ್ ಸೇರಂಜಿಯವರು ಅನೇಕರ ಜೊತೆ ಮಾತಾಡ್ತಾರೆ, ಸರ್ ಅವ್ರ ಜೊತೆ ಮಾತಾಡ್ಮೇಲೆ ಸರ್ ಅವರಂದರು ಇಲ್ಲ ನಾವು ಕಲಿತು ಪ್ರಾರಂಭಿಸಲು ಅವರದ್ದು ಏನು
ಉದ್ದೇಶ ಇತ್ತು, ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಅದಕ್ಕೆ ಬೆನ್ನೆಲುಬಾಗಿ ನಾ ಇರ್ತೀನಿ. ಒಂದು ಸಂಸ್ಥೆ ಮತ್ತೆ ಇದಕ್ಕೆ ಅವರು ಅವರದೇನು ಕಲಿಸಿತ್ತು, ಅವ್ರ ಉದ್ದೇಶ ಆಗಿತ್ತು. ಆ ಉದ್ದೇಶಗಳನ್ನು ಮತ್ತೆ ಮುಂದೆ ಒಯ್ಯಲ್ಲಿ ಅದಕ್ಕೆ ನಾನು ನಿಮ್ಗೆ ಸಹಕಾರ ಮಾಡ್ತೀನಿ ಅಂತೇಳಿ ಸರ್ವರನ್ನು ಬಂದರು. ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಸಂಸ್ಥೆಯ ಒಂದು ಸಾಗತ್ಯವನ್ನು ವಾದಿರಾಜ್ ಸರ್ ಅವರಿಗೆ ಒಪ್ಪಿಸ್ತಿದ್ದೀವಿ. ಕಂಬಲಗಿಯವರಿಗೂ ಮತ್ತು ನಮಗೆ ಸುಮಾರು 20 ವರ್ಷದ ಸ್ನೇಹ, 20 ವರ್ಷದ ಸ್ನೇಹ ಇದ್ದರಿಂದ ಅವರು ಯಾವುದೇ ಒಂದು ಸಾಮಾಜಿಕ ಕೆಲಸ ಮಾಡಲಿ ಅಥವಾ ಶೈಕ್ಷಣಿಕವಾಗಿ ಕೆಲಸ ಮಾಡಲಿ, ಏನೇ ಮಾಡಿದರೂ ಕೂಡ ಅವ್ರ ಜೊತೆ ನಾವು ಇರ್ತಾ ಇದ್ದೀವಿ. ಒಬ್ಬ ಪ್ರಶ್ನವಾಗಿ ಒಬ್ಬ ವ್ಯಕ್ತಿ ಜೊತೆ ಈ ಥರದ ಸಂಬಂಧ ಸರಿನಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬಂದಿದ್ವು. ಬಟ್ ನಮ್ಮ ಉದ್ದೇಶ ಏನು ಅಂತಂದರೆ, ಒಳ್ಳೆ ಕೆಲಸಗಳಿಗೆ ಯಾರಿಗೆ ಇರಲಿ ಅವರಿಗೆ ಸಪೋರ್ಟ್ ಮಾಡಬೇಕಾಗಿತ್ತಂಥದ್ದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಆ ರೀತಿ ಸಪೋರ್ಟನ್ನು ಮಾಡಿದೆ. ಈ ಮಧ್ಯೆ ಅವರು ನಡೆಸ್ತಾ ಇದ್ದಂಥ ಶ್ರೀ ದುರ್ಗಾದೇಶ್ವರ ಶಿಕ್ಷಣ ಸಂಸ್ಥೆ ಏನಿತ್ತು, ಅನಿವಾರ್ಯ ಕಾರಣಗಳಿಂದ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು ಅನ್ನೋಕ್ಕಿಂತ ಆಕಾಶ ಕಾರ್ಯಕ್ರಮಗಳು ಆಗ್ತಾ ಇತ್ತು. ಬಟ್ ಮಧ್ಯೆ ಎಲ್ಲೋ ತರಗತಿಗಳು ನಡೆಯದೆ ಒಂದಿಷ್ಟು ದಿವಸ ಅದು ಕ್ಲೋಸ್ ಆಗಿತ್ತು. ಆಗ ನಮ್ಮೆಲ್ಲ ಸ್ನೇಹಿತರು ಸೇರಿಕೊಂಡು ಏನಾದರೂ ಮಾಡಬೇಕು, ಇದನ್ನು ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಉಳಿಸ್ಬೇಕು ಮತ್ತು ಇನ್ನಷ್ಟು ಬೆಳೆಸಬೇಕು, ಇನ್ನಷ್ಟು ಎಜುಕೇಷನನ್ನು ಕೊಡಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಅನೇಕ ಶಿಕ್ಷಣ ಸಂಸ್ಥೆಗಳು ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಹಿಂದುಳಿದಿದ್ದೀವಿ ಅನ್ನೋದನ್ನು ಅಳಿಸಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸೋದ್ರ ಮೂಲಕ ಬೇಕಾದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಶಿಕ್ಷಣ ಸಂಸ್ಥೆಯ ಸಾಲಿಗೆ ನಾವು ಸೇರಬೇಕು ಅನ್ನುವಂಥ ಒಂದು ಪ್ರಯತ್ನದ ಹಿನ್ನೆಲೆಯಲ್ಲಿ ಶ್ರೀ ಕೃಪಾದೇಶ್ವರ ಶಿಕ್ಷಣ ಸಂಸ್ಥೆಯನ್ನು ನಾವು ಇದೇ ಶೈಕ್ಷಣಿಕ ವರ್ಷದಿಂದ ಶುರು ಮಾಡ್ತಾ ಇದ್ದೀವಿ. ಈಗ ನಾವು SSLC ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕಾಲೇಜು ಜೈವರಿಗೆ ರಸ್ತೆಯಲ್ಲಿ ಬರ್ತಾ ಇರುವಂಥ ಸಿದ್ಧಾರೂಢ ಮಠ ಅಂತ ಬರ್ತದೆ. ಸಿದ್ಧಾರೂಢ ಮಠ ಅಂದರೆ ಕೋಟ್ನೂರು ಮಠಕ್ಕಿಂತ ಮುಂಚೆ ಸಿದ್ಧಾರೂಢ ಮಠದ ಮೇಲೇ ಒಂದು ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ಆ ಹೊಸ ಬಿಲ್ಡಿಂಗನ್ನು ಆಗಲೇ ನಾವು ತಗೊಂಡಿದ್ದೀವಿ. ಆಮೇಲೆ ಅತ್ಯಂತ ನುರಿತ ಮತ್ತು ಕ್ವಾಲಿಫೈಡ್ ಏನು PU ಬೋರ್ಡ್ನವರು ಇದು ಮಾಡಿದ್ದಾರೆ, 55%ಕ್ಕಿಂತ ಕಡಿಮೆ ಇದ್ದವ್ರನ್ನ ನೀವು ಕಾಲೇಜ್ಗಳಿಗೆ ತಗೊಳ್ಳಕೂಡದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ನಾವು ನುರಿತ ಮತ್ತು 55%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂಥವ್ರನ್ನ ಲೆಕ್ಚರರ್ಸನ್ನು, ಆಮೇಲೆ ಒಂದು 4 ವರ್ಷ ಅವರಿಗೆ ಸರ್ವಿಸ್ ಕೂಡ ಆಗಿದೆ, ಅಂಥ ಲೆಕ್ಚರರ್ಸನ್ನು ಕೂಡ ನಾವು ಈಗಾಗಲೇ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ನಂತರ ಎಲ್ಲ ಕಡೆಯೂ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಈ ಥರ ಕಾಲೇಜ್ ಶುರು ಮಾಡ್ತಾ ಇದ್ದೀವಿ, ಸರ್ಕಾರ ಬೇಕು ಅಂತೇಳಿ ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಕಡೆ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ ಅದರದ್ದು ಆ ಕಾಲೇಜಿನ ಇಂಟೇಕ್ 80 ಸ್ಟೂಡೆಂಟ್ಸ್ವರೆಗೂ ನಾವು ತಗೋಬಹುದು. ಹೊಸಪ ಈ ನಮ್ಮ ಗುರುಪಾದೇಶ್ವರ ಶಿಕ್ಷಣ ಸಂಸ್ಥೆ ಕಾಲೇಜಿನಲ್ಲಿ 90 ವಿದ್ಯಾರ್ಥಿಗಳನ್ನು ನಾವು ತಗೋಬಹುದು. ಆದಷ್ಟು ಮಟ್ಟಿಗೆ ಎಲ್ಲ 80 ವಿದ್ಯಾರ್ಥಿಗಳನ್ನು ತುಂಬಿಕೊಳ್ಳೋದ್ರ ಮೂಲಕ ಒಂದು ಒಳ್ಳೆಯ ಎಜುಕೇಷನ್ ಅನ್ನು ಕೊಡುವಂಥ ಒಂದು ಪ್ರಯತ್ನಕ್ಕೆ ನಾವು ಮುನ್ನಡೆಯುತ್ತಿದ್ದೀವಿ. ನಮ್ಮಲ್ಲಿ ಫೆಸಿಲಿಟೀಸ್ ಏನೇನಿದೆ ಅಂತಂದರೆ ಈಗಾಗಲೇ ನಾವು ಲ್ಯಾಬೊರೇಟರಿ ಇದೆ, ಆಮೇಲೆ ಒಳ್ಳೆಯ ಬಿಲ್ಡಿಂಗ್ ಇದೆ, ಹೊಸ ಹೊಸ ಎಲ್ಲ ಸಾಮಗ್ರಿಗಳು ಹೊಸ ಸಾಮಗ್ರಿಗಳನ್ನು ನಾವು ತರಿಸಿದ್ದೀವಿ. ಬೆಂಚ್ ಬಂತು, ಕುರ್ಸಿ ಬಂತು, ಎಲ್ಲನೂ ಕೂಡ ಹೊಸ ಸಾಮಗ್ರಿಗಳನ್ನು ನಾವು ತರಿಸಿದ್ದೀವಿ. ಆಮೇಲೆ ಆಗಾಗ್ಗೆ ನಾವು ಎಲ್ಲ ಟೀಚರ್ಸ್ ಏನು ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಲೆಕ್ಚರರ್ಸ್ ಏನೇನು ಆಗಬೇಕು ಏನೇನಿಲ್ಲ ಅನ್ನೋದನ್ನು ಕೂಡ ಅವರಿಗೆ ಹೇಳ್ತಾ ಇದ್ದೀವಿ. ಆಮೇಲೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾವೇನು ಪಸಂದು ಮಾಡ್ತಾ ಇಲ್ಲ, ಆದರೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ CET, NEET ಮತ್ತು JEE, MIT ಈ ಥರದ್ದು ಕೋರ್ಸ್ಗಳಿಗೆ ನಾವು ತರಬೇತಿ ಪ್ರಾಥಮಿಕ ತರಬೇತಿಯನ್ನು ಕೊಡುವಂಥ ಕಾರ್ಯಯೋಜನೆಯನ್ನು ಕೂಡ ಹಾಕೊಂಡಿದ್ದೀವಿ. ಯಾಕಂದರೆ ಪ್ರಾಥಮಿಕ ತರಬೇತಿ ನಮ್ಮ ಮಕ್ಕಳಲ್ಲಿ ಇತ್ತು ಅಂತಂದರೆ ಸೆಕೆಂಡ್ ಇಯರ್ ಮುಗಿಸುವಾಗ ಅವರು ಈ NEET ಬಗ್ಗೆ ಆಗಲಿ CET ಬಗ್ಗೆ ಆಗಲಿ ಹೆಚ್ಚಿನ ಗಮನವನ್ನು ಹರಿಸ್ತಾರೆ. ಹರಿಸೋದ್ರ ಮೂಲಕ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಒಂದು ಗಮನಕ್ಕೆ ತರುವಂಥ ಒಂದು ವಿಷಯ, ಒಂದು
ಮಲ್ಲಿಗೆಯವರು ಬದುಕಿದಾಗಲೇ ಇದು ಆದಂಥ ಒಂದು ಇನ್ಸಿಡೆಂಟ್ ಅಂದರೆ ನಮ್ಮಲ್ಲಿ ಪ್ರತಿಭೆಗಳು ಎಂಥವಿದ್ದಾವೆ ಅನ್ನೋದನ್ನು ನಾವು ಸ್ವಲ್ಪ ಮೆಲಕ್ಕೆ ಹಾಕಬೇಕಾಗ್ತದೆ. ವಿಕಲಚೇತನರ ವಿಭಾಗದಂತೆ ನೀಟ್ನಲ್ಲಿ ಆಲ್ ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕ್ ಬಂದಂಥ ಹುಡುಗ ಕಲಬುರಗಿ ಹುಡುಗ, ಫಸ್ಟ್ ರ್ಯಾಂಕ್ ಆಲ್ ಇಂಡಿಯಾ ಲೆವೆಲ್ನಲ್ಲೇ ಫಸ್ಟ್ ರ್ಯಾಂಕ್ ಕಲಬುರಗಿ ಹುಡುಗ ಬಂದ ನೀಟ್ನಲ್ಲೇ. ಅವನಿಗೆ ತುರ್ತೈವಶಾತ್ ಆರ್ಥಿಕ ತೊಂದರೆಯಿಂದಾಗಿ ಅವನಿಗೆ ಮೆಡಿಕಲ್ ಓದಬೇಕು, ಅವ ಬಯಸಿದ ಕಾಲೇಜ್ನಲ್ಲೇ ಮೆಡಿಕಲ್ ಆತ ಬಯಸಿದ ಕಾಲೇಜ್ನಲ್ಲಿ ಓದಬೇಕು ಅಂದರೆ ಆತನಿಗೆ ಸಾಧ್ಯ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಮ್ಮನಿಗೆಯವರು ಆತನಿಗೆ ಸರ್ಕಾರಕ್ಕೆ ಮನವಿ ಮಾಡಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯವರು ಚೀಫ್ ಮಿನಿಸ್ಟರ್ ಆಗ ಅವರಿಗೆ ಮನವಿ ಮಾಡಿ ಆ ಹುಡುಗನಿಗೆ ಏನಾದರೂ ಮಾಡ್ರಿ, ಆರ್ಥಿಕ ಸೌಲಭ್ಯ ಕಲ್ಪಿಸ್ರಿ, ಮತ್ತು ಅವ ಯಾವ ಕಾಲೇಜಿನಲ್ಲಿ ಮೆಡಿಕಲ್ ಓದಬೇಕಂತ ಅಲ್ಲೇ ಓದಿಸ್ರಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಅದರ ಪ್ರಕಾರ ಇವತ್ತು ಆ ಹುಡುಗ ಮೆಡಿಕಲ್ ಓದ್ತಾ ಇದ್ದಾನೆ. ಅಂದರೆ ಈ ಥರದ ಒಂದು ಸಾಧನೆ ನಮ್ಮಲ್ಲಿ ಆಗಬೇಕು ಅನ್ನುವಂಥ ಒಂದು ಹೆಬ್ಬಯಕೆಯನ್ನು ನಾವು ಸಂಸ್ಥೆ ಪರವಾಗಿ ಇಟ್ಟುಕೊಂಡಿದ್ದೀವಿ. ಮೇ 21ರಂದು ಮಹಾತ್ಮ ಬಸವೇಶ್ವರ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಜಯಂತ್ಯುತ್ಸವದ ಅಂಗವಾಗಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಕಲಬುರಗಿ ವಿಭಾಗ ಕಲಬುರಗಿಯ ವತಿಯಿಂದ ವಿಶ್ವಜ್ಯೋತಿ ಬಸವೇಶ್ವರರ ಜಯಂತ್ಯುತ್ಸವ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಜಯಂತ್ಯುತ್ಸವದ ಅಂಗವಾಗಿ ದಿನಾಂಕ 21ನೇ ಜೂನ್ 2022ರಂದು ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ವಿಭಾಗೀಯ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ನಾಟಿಕಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಿದ್ದಲಿಂಗ್ ಸಿ ಕಟ್ಟಿಮನಿ, ಕಾರ್ಮಿಕ ಘಟಕದ ಕಲಬುರಗಿಯ ವಿಭಾಗೀಯ ಅಧ್ಯಕ್ಷರಾದ ವಿಎಚ್ ವಾಲಿಕಾರ್, ಅಹಿಂದ ಮುಖಂಡರಾದ ಶಿವಾಜಿ ಎಸ್ ಪಟ್ಟಣ್, ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಮುದ್ನಾಳ್, ಕಲಬುರಗಿ ಗ್ರಾಮೀಣ ಅಧ್ಯಕ್ಷರಾದ ಧರ್ಮಣ್ಣ ಪೂಜಾರಿ, ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸುದರ್ಶನ್ ಎಸ್ ನಂಬಿ, ಹಣಮಂತರಾಯ್ ಪಟ್ಟಣ್, ನಾಗರಾಜ್ ಸಿ ಕೆಂಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ರಾಜ್ಯ ಮಾದಿಗ ಸಮಾಜ ಮತ್ತು ಜಗಜ್ಯೋತಿ ಬಸವಣ್ಣನವರ ಜಯಂತ್ಯುತ್ಸವ ಅಂಗವಾಗಿ ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತ್ಯುತ್ಸವ ಅಂಗವಾಗಿ ಉಚಿತ ಸಾಮಾಜಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೇ 21ನೇ ತಾರೀಕಿನಂದು ಸರ್ವಧರ್ಮ ಸಮಾನತೆಗಾಗಿ ಈ ಒಂದು ನಮ್ಮ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಸಂಘಟನೆ ವತಿಯಿಂದ ಗುಲ್ಬರ್ಗ ನಗರದಲ್ಲಿ ಉತ್ತಮವಾಗಿ ಉಚಿತ ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಖ್ಯವರು ವಧುವರ ಮತ್ತು ಪೋಷಕರು ಮುಖ್ಯವರು ನಮ್ಮನ್ನು ಸಂಪರ್ಕಿಸಲು ಒಂದು ಪತ್ರಿಕೆಯ ಪ್ರಕಟಣೆ ಮುಖಾಂತರ ಮನವಿ ಮತ್ತು ಅಸ್ಪೃಶ್ಯತೆಯ ನಿವಾರಣೆ ಕೆಲವೊಂದು ಹಳ್ಳಿಯಲ್ಲಿ ಇನ್ನೂ ಇವತ್ತವಾಗಿ ಅಸ್ಪೃಶ್ಯತೆ ಇರುವುದು ನಾವು ಸಮೀಕ್ಷೆ ಮಾಡಿದಾಗ ಆ ಒಂದು ನಾವು ಕಂಡಂಥ ಒಂದು ಘಟನೆ ಇನ್ನೂ ಸ್ವತಂತ್ರ ಶಕ್ತಿ 74 ವರ್ಷ ಗತಿಸಿದರೂ ಇನ್ನೂ ಕೆಲವೊಂದು ಹಳ್ಳಿಯಲ್ಲಿ ಅಸ್ಪೃಶ್ಯತೆ ಇರುವುದರಿಂದ ಆ ಒಂದು ನಿಟ್ಟಿನಲ್ಲಿ ನಾವು ಸರ್ವಧರ್ಮ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಒಂದು ಅನುಭವ ಮಂಟಪದಲ್ಲಿ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿ ಜಾತಿಯವರ ಅಳಿಸಿದರೂ ಕೂಡ ಇನ್ನೂ ಜೀವಂತವಾಗಿರುವುದು ಒಂದು ದುರಷ್ಟಕರ ಒಂದು ಘಟನೆ. ಆ ಒಂದು ಅಸ್ಪೃಶ್ಯತೆ ಅಳಗಿಸಿ ಹಾಕಲು ನಮ್ಮ ಒಂದು ಸಂಘಟನೆಯ ಒಂದು ಈ ಒಂದು ಸರ್ವಧರ್ಮ ಸಮಾವೇಶ ಉಚಿತವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಬರುವ ಮುಂದಿನ ದಿನದಲ್ಲಿ ಹೆಚ್ಚುವರು ಎಲ್ಲರೂ ಸಂಘಟಿಸಲು ಮತ್ತೊಮ್ಮೆ ನಾನು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂದಿ. 9945416439, 8147407739 ಮತ್ತು ಇನ್ನಿತರು ನಮ್ಮ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಮಿಕ ಘಟಕದ ವಿಭಾಗೀಯ ಅಧ್ಯಕ್ಷರು ಮತ್ತು ಅಲ್ಲಿನ ಮುಖಂಡನಾದ ಶಿವಜಿ ಪಟ್ಟಣ ಅವರು ನಮ್ಮ ಒಂದು ಟೀಮಿನಲ್ಲಿ ಮತ್ತು ನಾಗರಾಜ್ ಮುದ್ನಾಳ್ ನಮ್ಮ ಒಂದು ಸಂಘಟನೆಯ ಪದಾಧಿಕಾರಿಗಳ ಒಂದು ಇಚ್ಛೆಗಳನ್ನು ಸಂಪರ್ಕಿಸಲು ಈ ಒಂದು ಕೆಳಕಂಡ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು
ಪತ್ರಿಕೆ ಪ್ರಕಟಣೆ ಮೂಲಕ ಸೂಚಿಸುತ್ತದೆ. ಅಖಿಲ ಭಾರತ ಕಿಸಾನ್ ಸಭಾ ಕರ್ನಾಟಕ ರಾಜ್ಯ ಮಂಡಳಿಯ ವತಿಯಿಂದ ಏಳನೆಯ ರಾಜ್ಯ ಸಮ್ಮೇಳನದಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಅಖಿಲ ಭಾರತ ಕಿಸಾನ್ ಸಭಾ ಕರ್ನಾಟಕ ರಾಜ್ಯ ಮಂಡಳಿಯ ವತಿಯಿಂದ ಏಳನೆಯ ರಾಜ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯಗಳ ಕುರಿತು ಇಂದು ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಜನಾರ್ದನ್ ರವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಕಾಮ್ರೇಡ್ ಮೌಲಾ ಮುಲ್ಲಾ, ಕಾಮ್ರೇಡ್ ಬಾಬುರಾವ್ ಹೊನ್ನ, ಕಾಮ್ರೇಡ್ ವೀರಣ್ಣ ಕೂಡ್ಲಿಗಿ, ಕಾಮ್ರೇಡ್ ಪಿವಿ ಲೋಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿನ್ನೆ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದು ಪದಾಧಿಕಾರಿಗಳ ಪಟ್ಟಿ ಮುಂದೆ ರಾಜ್ಯ ಕಾರ್ಯದರ್ಶಿ ಕ್ರಮಣ ಕೆ ಜನಾರ್ದನ್ ಅವರು ಮಾತನಾಡುತ್ತಾರೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕ್ರಮಣ ಮೌಲಮೂಲ ಇಲ್ಲಿವರೆಗೆ ಅವರು ಕಲಬುರಗಿ ಎ ಕೆ ಎಸ್ ಜಿಲ್ಲಾಧ್ಯಕ್ಷರಿಗೆ ಕಾರ್ಯನಿರ್ವಹಿಸಿದ್ರು. ನಾವು ಭೀಮಾಶಂಕರ್ ಮಂಡಳ ಎ ಕೆ ಜಿಲ್ಲಾ ಕಾರ್ಯದರ್ಶಿ ಕ್ರಮಣ ಪದ್ಮಾಕರ್ ಜಾನೇಬ ಕ್ರಮಣ ಕಿಸಾನ್ ಸಭಾ ಜಿಲ್ಲಾ ಹಿರಿಯ ಮುಖಂಡರು ಕ್ರಮಣ ಕೆ ಜನಾರ್ದನ್ ಈ ಮತ್ತೆ ರಾಜ್ಯ ಕಾರ್ಯದರ್ಶಿಯಾಗಿ ಅವರು ಆಯ್ಕೆಯಾಗಿದ್ದಾರೆ. 9 ಮತ್ತು 10 ಕಲಬುರಗಿಯ ನಗರದಲ್ಲಿ ಇಡೀ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಇಡೀ ಸಮ್ಮೇಳನ ಮಾಡೋದನ್ನೇ ನಾನು 3 ವರ್ಷಕ್ಕೊಂದು ಸಮ್ಮೇಳನ ಮಾಡಿದ್ರೆ ಆ ಸಮ್ಮೇಳನ ಒಂದು ಸಂಘಟನಾತ್ಮಕ ವಿಷಯವಾದರೆ ಎರಡನೇದು ಇವತ್ತು ನಡೀತಕ್ಕಂಥ ರೈತರ ಮೇಲೆ ಆಗ್ತಕ್ಕಂಥ ಸಮಸ್ಯೆಗಳೇನು ಆ ಸಮಸ್ಯೆಗಳ ಪರಿಹಾರಗಳೇನು ಅಂತ ಕುಂತು ಚರ್ಚೆ ಮಾಡಿ 2 ದಿವಸಗಳ ಕಾಲ ಕುಂತು ಚರ್ಚೆ ಮಾಡಿ ಕೆಲವು ನಿರ್ಣಯಗಳನ್ನು ಪಾಸ್ ಮಾಡಿರ್ತೀವಿ. ಆ ನಿರ್ಣಯಗಳನ್ನು ಮಾಧ್ಯಮಗಳೇನು ಮುಂದೆ ಹೇಳಬೇಕು ಅಂತಕ್ಕಂಥದ್ದು ಹೊಸ ಸಮಿತಿ ಬರ್ತದೆ. ಹೊಸ ಸಮಿತಿ ಬಂದಂಥದ್ದನ್ನು ಮಾಧ್ಯಮದ ಗೆಳೆಯರ ಮುಂದೆ ಹಂಚ್ಕೋಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಅಂತ ಮಾಡಿದ್ವಿ. ಈ 7ನೇ ಸಮ್ಮೇಳನದೊಳಗೆ ಹಲವು ನಿರ್ಣಯಗಳನ್ನ ನಾವು ಪಾಸ್ ಮಾಡಿದ್ವಿ. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ದೆಹಲಿಯ ಸುತ್ತಮುತ್ತ ಏನು ಕೇಂದ್ರ ಸರ್ಕಾರ 3 ರೈತ ವಿರೋಧಿ ಆದಂತಹ ಕಾನೂನು ತಲುಪಿತ್ತು. ಅದಕ್ಕೆ 1 ವರ್ಷಗಳ ಹೋರಾಟ ನಡೆದಂತೆಲ್ಲ ಗೊತ್ತಿದೆ. ಅಲ್ಲಿ ಅದನ್ನು ಹಿಂಪಡೆದಿದ್ದಾರೆ, ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಅದೇ ರೀತಿಯಾದಂತಹ ಕಾನೂನನ್ನ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಜಾರಿ ಮಾಡಿದ ಸುಗ್ರೀವಾಜ್ಞೆ ಮೂಲಕ ಸೇಮ್ ಅದೇನು ಅದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಆದರೆ ಅಲ್ಲಿ ಕೇಂದ್ರ ಸರ್ಕಾರವೇ ಹಿಂಪಡೆದ ಮೇಲೆ ಅದೇ ಪಕ್ಷದ ಸರ್ಕಾರ ಕರ್ನಾಟಕ ಇರುವಂಥದ್ದು ಅದನ್ನು ಹಿಂಪಡೆದಿಲ್ಲ ಅಂತಕ್ಕಂಥದ್ದು. ಅದನ್ನ ಆ ಸುಗ್ರೀವಾಜ್ಞೆ ಮೂಲಕ ತಂದಂತಹ ಏನು ರೈತ ಕಾನೂನು ಇದೆ ಅದನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲನೇ ನಿರ್ಣಯವನ್ನ ನಮ್ಮ ಸಮ್ಮೇಳನ ಪಾಸ್ ಮಾಡಿದೆ. ಎರಡನೇದಾಗಿ ಎಂ ಎಸ್ ಸ್ವಾಮಿನಾಥನ್ ವರದಿ ಪ್ರಕಾರ ಈಗಾಗಲೇ ಹೇಳಿದ್ದು ಚುನಾವಣೆ ಸಂದರ್ಭದಲ್ಲೂ ಬಿಜೆಪಿ ಗೌರ್ಮೆಂಟ್ ಆಗಿರ್ಬೋದು ಇವರು ಕೇಂದ್ರ ಸರ್ಕಾರ ಹೇಳಿದ್ದೆ ಅಂತಂದ್ರೆ ನಾವು ಎಂ ಎಸ್ ಸ್ವಾಮಿನಾಥನ್ ಅವರ ವೈಜ್ಞಾನಿಕ ಬೆಲೆ ಅಂತ ಹೇಳ್ತಾರೆ ಅದನ್ನ ನಾವು ನಿಗದಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇಲ್ಲಿವರೆಗೂ ನಿಗದಿ ಮಾಡಿಲ್ಲ. ಮತ್ತೆ ನಮ್ಮ ಸಮ್ಮೇಳನದಲ್ಲಿ ಮತ್ತೆ ಚರ್ಚೆಯಾಗಿ ವೈಜ್ಞಾನಿಕ ಕನಿಷ್ಠ ಬೆಂಬಲ ಮತ್ತು ಆ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ರೈತರ ಬೆಳೆಗಳಿಗೆ ಅಂತಕ್ಕಂಥದ್ದನ್ನ ಎರಡನೇ ನಿರ್ಣಯವನ್ನು ಪಾಸ್ ಮಾಡ್ತೀವಿ. ಬಹಳ ಮೂರನೇದಾಗಿ ಬಹಳ ಮುಖ್ಯವಾದಂತಹ ನೀರಾವರಿ ಸಂಬಂಧಪಟ್ಟಂತ ಇಡೀ ರಾಜ್ಯದೊಳಗೆ ನೀರಾವರಿ ಸಂಬಂಧಪಟ್ಟ ಹಲವಾರು ನದಿಗಳು ನಮ್ಮ ರಾಜ್ಯದಲ್ಲಿ ಹರಿಯುತ್ತವೆ. ವಿವಾದಗಳು ಇದ್ದಾವೆ ಇಲ್ಲ ಅಂತಲ್ಲ, ಆದ್ರೆ ಆ ಇರ್ತಕ್ಕಂಥ ನೀರನ್ನ ಬಳಸಿಕೊಳ್ಳುವಲ್ಲಿ ನಮ್ಮ ರಾಜ್ಯ ಸರ್ಕಾರ ವಿಫಲವಾಗಿರಲಿ ಅಂತಕ್ಕಂಥದ್ದು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆಲ್ ಸೆಟ್ಅಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.